ಭಾರತೀಯ ಬಹುಮಾನವನ್ನ ಖಾದ್ಯದಲ್ಲಿ ಖಾದ್ಯಗಳ ಪ್ರೆಸೆಂಟೇಷನ್ ಮತ್ತು ಅದರ ರುಚಿಯ ಮೇರೆಗೆ ಬಹುಮಾನವನ್ನ ನೀಡಲಾಗಿದೆ. ತೃತೀಯ ಬಹುಮಾನವನ್ನ ಸುಮಂಗಲ ನಾಯಕ್ ಮರಣೆ ಶಕ್ತಿ ಕೇಂದ್ರ ಇವರು ಪಡೆದಿದ್ದಾರೆ. ಹಾಗೂ ಯಶೋದ ನಿತ್ಯ ಶಕ್ತಿ ಕೇಂದ್ರ ಇಬ್ಬರು ತೃತೀಯ ಬಹುಮಾನ ಪಡೆದುಕೊಂಡಿದ್ದಾರೆ. ಸುಮಂಗಲ ನಾಯಕ್ ಮರಣಿ ಶಕ್ತಿ ಕೇಂದ್ರ ಹಾಗೂ ಯಶೋದ ನಿಟ್ಟೆ ಶಕ್ತಿ ಕೇಂದ್ರ. ದ್ವಿತೀಯ ಬಹುಮಾನವನ್ನ ಕವಿತಾ ಹರೀಶ್ ನಗರ ಶಕ್ತಿ ಕೇಂದ್ರ ಹಾಗೂ ಸುಚಿತ್ರಾ ಶೆಟ್ಟಿ ಕುಕ್ಕುನೂರು ಶಕ್ತಿ ಕೇಂದ್ರ. ಅದೇ ರೀತಿ ಪ್ರಥಮ ಬಹುಮಾನವನ್ನ ಹೆಬ್ರಿ ಶಕ್ತಿ ಕೇಂದ್ರದ ಸುಗಂಧಿ ನಾಯ್ಕ್ ಇವರು ಪಡೆದಿದ್ದಾರೆ. ಅದೇ ರೀತಿ ಬಿಳಿ ಬೆಂಡೆಯನ್ನ ಪ್ರದರ್ಶನಕ್ಕೆ ತಂದವರು, ಹೆಚ್ಚು ಕಟ್ಟುಗಳ ಸಂಗ್ರಹ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಕಟ್ಟುಗಳನ್ನ ಪ್ರದರ್ಶನಕ್ಕೆ ಇಟ್ಟವರಿಗೆ ಬಹುಮಾನ ನೀಡಲಾಗಿದೆ. ಅದೇ ರೀತಿ ಅಡುಗೆಯಲ್ಲಿ ಖಾದ್ಯದಲ್ಲಿ ಸಮಾಧಾನಕರ ಬಹುಮಾನ ಇಬ್ಬರಿಗೆ ಹೋಗಿದೆ. ಗಾಯತ್ರಿ ಪ್ರಭು ಮುಡಾರು ಶಕ್ತಿ ಕೇಂದ್ರ ಹಾಗೂ ಅರುಣಾ ಶೆಟ್ಟಿ ಮುಣಕೂರು ಶಕ್ತಿ ಕೇಂದ್ರ. ಸುಮಾರು 75ಕ್ಕಿಂತಲೂ ಅಧಿಕವಾದಂತಹ ಬಿಳಿ ಬೆಂಡೆ ಖಾದ್ಯಗಳನ್ನ ನಮ್ಮ ಮಹಿಳಾ ಮೋರ್ಚಾದ ಮಹಿಳಾ ಶಕ್ತಿ ಕೇಂದ್ರದ ಮಹಿಳೆಯರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ 240 ಮನೆಗಳಿಂದ ಬಿಳಿ ಬೆಂಡೆ ಪ್ರದರ್ಶನಕ್ಕೆ ತಂದಿದ್ದಾರೆ. ಅದರಲ್ಲಿ ತೃತೀಯ ಬಹುಮಾನವನ್ನ ಪಡೆದಂತಹ ಶಕ್ತಿ ಕೇಂದ್ರ 2 ಶಕ್ತಿ ಕೇಂದ್ರಕ್ಕೆ ಹೋಗಿದೆ. ಮುಣಕೂರು ಶಕ್ತಿ ಕೇಂದ್ರ ಮತ್ತು ಕಾರ್ಕಳ ನಗರ ಶಕ್ತಿ ಕೇಂದ್ರ ತೃತೀಯ ಬಹುಮಾನವನ್ನ ಬಿಳಿ ಬೆಂಡೆ ಪ್ರದರ್ಶನದಲ್ಲಿ ಪಡೆದಿದ್ದಾರೆ. ದ್ವಿತೀಯ ಬಹುಮಾನವನ್ನ ನಿಟ್ಟೆ ಶಕ್ತಿ ಕೇಂದ್ರ ಮತ್ತು ಮರಣಿ ಶಕ್ತಿ ಕೇಂದ್ರ ಪಡೆದಿದೆ. ದ್ವಿತೀಯ ಬಹುಮಾನವನ್ನ ನಿಟ್ಟಿ ಶಕ್ತಿ ಕೇಂದ್ರ ಮತ್ತು ಮರಣಿ ಶಕ್ತಿ ಕೇಂದ್ರ ಪಡೆದಿದೆ. ಹಾಗೆ ಪ್ರಥಮ ಬಹುಮಾನವನ್ನ ಮುಡಾರು ಶಕ್ತಿ ಕೇಂದ್ರ ಪಡೆದಿದೆ. ಕೋವಿಡ್ ಸಮಸ್ಯೆಯ ಅನಿವಾರ್ಯತೆಯಿಂದ ನಮ್ಮ ಚಟುವಟಿಕೆಗಳು ಲಾಕ್ಡೌನ್ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಕಾರ್ಕಳ ಬಿಳಿ ಬೆಂಡೆಯನ್ನ ಬ್ರ್ಯಾಂಡ್ ಮಾಡುವ ಉದ್ದೇಶದಿಂದ ಆಯೋಜಿಸಲಾದಂತಹ ಕಾರ್ಕಳ ಬಿಳಿ ಬೆಂಡೆ ಪ್ರದರ್ಶನ ಇವತ್ತು ಯಶಸ್ವಿಯಾಗಿ ಮೂಡಿಬಂದಿದೆ. ಮುಡಾರು ಶಕ್ತಿ ಕೇಂದ್ರ ಪ್ರಥಮ ಬಹುಮಾನವನ್ನ ಪಡೆದಿದೆ. ಬಹುಮಾನ ಪಡೆದಂತಹ ಮತ್ತು ಅಪರೂಪವಾದಂತಹ ಒಂದು ಕಾರ್ಯಕ್ರಮ. ಕಳೆದ 2.5-3 ತಿಂಗಳ ಕೆಳಗಡೆ ಕಾರ್ಕಳ ಬಿಳಿ ಬೆಂಡೆಯನ್ನು ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನುವಂತಹ ಕಲ್ಪನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲ ಮನೆಗಳಿಗೆ ಬೀಜ ವಿತರಣೆಯ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ನಾವು ಮಾಡಿದ್ವಿ. ಸುಮಾರು 20,000 ಮನೆಗಳಿಗೆ ಕನಿಷ್ಠ 40-60 ಬೀಜಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಇಡೀ ತಾಲೂಕಿನಾದ್ಯಂತ ನಡೆದಿತ್ತು. 1 ವರ್ಷದ ಕೆಳಗಡೆ ಕಾರ್ಲಾ ಕಜೆಯನ್ನು ಬ್ರ್ಯಾಂಡ್ ಮಾಡಬೇಕು ಅಂತಾಗಿ ಮಾನ್ಯ ಸಚಿವರ ಸಮ್ಮುಖದಲ್ಲಿ ಅದನ್ನು ಬಿಡುಗಡೆ ಮಾಡಿದಾಗ ಬಿಳಿ ಬೆಂಡೆಯನ್ನು ಕೂಡ ನಾವು ಬ್ರ್ಯಾಂಡ್ ಮಾಡಬೇಕು ಅಂತೇಳಿ ಅದನ್ನು ತೆಗೆದುಕೊಂಡಿದ್ವಿ. ಆದರೆ ಅವತ್ತು ನಮ್ಮ ಹತ್ರ ಸೀಡ್ಸ್ ಇರಲಿಲ್ಲ, ಬೀಜ ಇರಲಿಲ್ಲ. ನಂತರ ಸುಮಾರು 7-8 ತಿಂಗಳ ಕಾಲ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಕಾರ್ಕಳದ ಆಯ್ಕೆ ಮಾಡಿದಂಥ ರೈತರ ಹತ್ರ ಅದನ್ನು ವಿನಂತಿ ಮಾಡಿ ಸುಮಾರು ಬೀಜಗಳನ್ನು ಸೀಡ್ಸನ್ನು ತಯಾರು ಮಾಡಿ 20,000 ಮನೆಗಳಿಗೆ ಸೀಡ್ಸನ್ನು ನಾವು ಕೊಟ್ಟಿದ್ದೀವಿ ಅಂತಂದರೆ ಒಂದು ದಾಖಲೆಯ ವಿನೂತನವಾದಂಥ ಕಾರ್ಯಕ್ರಮ. ಅಂದರೆ 20,000 ಮನೆ ಅಂಗಳದಲ್ಲಿ ಇವತ್ತು ಬಿಳಿ ಬೆಂಡೆಯನ್ನು ಬೆಳೆದಿದ್ದಾರೆ ಅಂತಾದರೆ ನಮ್ಮ ಕಾರ್ಯಕ್ರಮವನ್ನು ಕಾರ್ಕಳದ ಜನ ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಇವತ್ತು ಅದರ ಪ್ರದರ್ಶನ ಮತ್ತು ಅದರ
ಖಾದ್ಯದ ಮೇಳವನ್ನು ಮಾಡಬೇಕು ಅಂತೇಳಿ ಒಂದು ಸಣ್ಣ ಕಲ್ಪನೆಯನ್ನು ಕೊಟ್ಟಾಗ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ತಯಾರಿಯನ್ನು ನಡೆಸಿ ಕಡಿಮೆ ಅವಧಿನಲ್ಲಿ ಒಂದು 2-3 ದಿನದ ಅವಧಿಯಲ್ಲಿ ಇದರ ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸಿದ್ದಾರೆ. ತುಂಬ ಜನರಿಗೆ ಅನಿಸುತ್ತೆ ಬೆಂಡೆ ಅಂತಂದಾಗ ಯಾವುದೋ ಒಂದು ಪದಾರ್ಥವನ್ನು ಮಾಡಬಹುದು ಅಂತ, ಆದರೆ ಇವತ್ತು ಸಂತೋಷ ಏನು ಅಂತಂದರೆ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರಿಗೆ ತರಕಾರಿ ಬೆಳಿಲಿಕ್ಕೂ ಬರ್ತದೆ, ಅಡುಗೆ ಮಾಡಲಿಕ್ಕೂ ಬರ್ತದೆ ಅಂತ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಯಾರಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಮ್ಮ ತಾಯಿಯಂದರು ಮಾಡಿದ್ದಾರೆ. ನನಗಾಗಿ ಇಡೀ ತಾಲೂಕಿನ ಎಲ್ಲ ತಾಯಿಯಂದರಿಗೆ ವಿಶೇಷವಾಗಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಮತ್ತೆ ಮತ್ತೆ ಸಲ್ಲಿಸ್ತೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕಲ್ಪನೆ ಏನು ಅಂತಂದರೆ 2024 ಹೊತ್ತಿಗೆ ನಮ್ಮ ದೇಶದ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ. ರೈತರ ಆದಾಯ ದ್ವಿಗುಣ ಆಗಬೇಕು ಅಂದಾಗ ಸುಮ್ಮನೆ ಕೂತ್ಕೊಂಡ್ರೆ ಅದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಹಂತದ ಸಂಘ ಸಂಸ್ಥೆಗಳು ಇದರ ತಯಾರಿಗಳನ್ನು ಮಾಡಿದಾಗ ಮಾತ್ರ ರೈತರ ಆದಾಯ ದ್ವಿಗುಣ ಆಗಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಕಾರ್ಕಳದಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ತಾಲೂಕಿನ 2 ಉತ್ಪನ್ನಗಳನ್ನು ಬ್ರಾಂಡ್ ಮಾಡಬೇಕು ಅಂತಂದಾಗ ರೈತರೇ ಸಲಹೆ ಕೊಟ್ಟಿದ್ದು, ಯಾರು ಬಿಜೆಪಿನ ಸಲಹೆ ಕೊಟ್ಟಿದ್ದಲ್ಲ, ರೈತರ ಸಲಹೆ ಕೊಟ್ಟಿದ್ದು ಕಾರ್ಲ ಕಜೆ ಮತ್ತು ಬಿಳಿ ಬೆಂಡೆಯನ್ನು ಬ್ರ್ಯಾಂಡ್ ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ರೈತರು ಕೊಟ್ಟಂಥ ಸಲಹೆ ಹಿನ್ನೆಲೆಯಲ್ಲಿ ಅದಕ್ಕೊಂದು ವ್ಯಾಪಕತೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಸಂಘ ಸಂಸ್ಥೆಗಳು ಮತ್ತು ನಮ್ಮ ಕಾರ್ಯಕರ್ತರ ಸಹಕಾರದಿಂದ ಇವತ್ತು ನಾವು ಮಾಡಿದ್ದೇವೆ. ಇದು ಇನ್ನಷ್ಟು ಮಾರುಕಟ್ಟೆಗೆ ಇದು ಪ್ರವೇಶ ಆಗಬೇಕು. ಇದು ಕೇವಲ ಒಂದು ಪ್ರದರ್ಶನದ ವಸ್ತು ಅಲ್ಲ, ಇದು ಮಾರುಕಟ್ಟೆಗೆ ಪ್ರವೇಶ ಆಗಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇದರ ಉತ್ಪನ್ನ ಸಿಗುವಂತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ಕಂಪನಿಗಳನ್ನು ಕೂಡ ಮಾತಾಡಿಸ್ತಾ ಇದೆ. ಈ ವರ್ಷ ಇದರ ಉತ್ಪನ್ನವನ್ನು ನೋಡಿಕೊಂಡು ಇದರ ಇನ್ನಷ್ಟು ಮಾರುಕಟ್ಟೆಯನ್ನು ಬೆಂಗಳೂರು ಕಡೆಗೆ ಉಳಿದ ಕಡೆಗೆ ಇದ್ರ ಪ್ರವೇಶ ಆಗಬೇಕು ಅಂತ. ಕಾರ್ಲಾ ಕಜೆ ಇವತ್ತು ಬೆಂಗಳೂರಿಗೆ ಬಾಂಬೆಗೆ ಯಾವ ರೀತಿ ಹೋಗ್ತಾ ಇದೆಯೋ ಅದೇ ರೀತಿ ಇನ್ನಷ್ಟು ವ್ಯಾಪಕತೆಯನ್ನು ಈ ಬೆಳೆ ಬೆಂಡೆಯು ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನ ನಮ್ಮೆಲ್ಲರದು ಕೂಡ ಇದೆ. ಈಗ ನಾವು ಜೂನ್ನಲ್ಲಿ ಹಾಕಿರುವಂಥ ಬಿಳಿ ಬೆಂಡೆ ಈಗ ಇದು ಮುಕ್ತಾಯ ಹಂತಕ್ಕೆ ಬಂದಿದೆ. ನಾನು ನಮ್ಮೆಲ್ಲ ತಾಲೂಕಿನ ಜನರಿಗೆ ವಿನಂತಿ ಏನು ಅಂತಂದರೆ ಈ ಸರಿ ಬೆಳೆದಂಥ ಬೆಂಡೆನಲ್ಲಿ ನಾವು ಸೀಡ್ಸನ್ನು ನಾವೇ ಸಂಗ್ರಹಿಸ್ಕೊಳ್ಬೇಕು ಮತ್ತು ವರ್ಷ ವರ್ಷ ನಾವು ಬೀಜದ ವಿತರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಕೂತಿರೋಂಥವ್ರು ಕೂಡ ಪರಸ್ಪರ ಒಬ್ರಿಗೊಬ್ರಿಗೆ ಹೇಳಿ ಬೀಜದ ಸಂಗ್ರಹಣೆ ನಾವೇ ಬೆಳೆದಂಥ ಬೆಂಡೆನಲ್ಲಿ ಸಂಗ್ರಹಿಸುವಂತಾಗಬೇಕು. ಮತ್ತೆ ಎಗೇನ್ ಸೆಪ್ಟೆಂಬರ್ನಲ್ಲಿ ಮತ್ತೆ 2ನೇ ಬೆಳೆ ಬೆಳಿಲಿಕ್ಕೆ ನಾವು ಮತ್ತೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಜನ ಇದಕ್ಕೆ ಕುರಿತಂತೆ ತಯಾರಿಗಳನ್ನು ಮಾಡಬೇಕು. ನಾನು ಕಳೆದ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಕಾರ್ಲಾ ಕಜೆಯನ್ನು ನಮ್ಮ ಶಾಸಕರಿಗೆ ಊಟ ಮಾಡಿ ತೋರಿಸಿದ್ದೆ ಹೇಗಿದೆ ಅಂತ, ಭಾಳ ಶಾಸಕರು ಖುಷಿಪಟ್ಟಿದ್ರು. ನಾನು 13ನೇ ತಾರೀಕು ಮತ್ತೆ ಅಧಿವೇಶನ ಸ್ಟಾರ್ಟ್ ಆದಾಗ ಬಿಳಿ ಬೆಂಡೆಯನ್ನು ಕೂಡ ಶಾಸಕರಿಗೆ ಪರಿಚಯಿಸುವಂಥ ಕಾರ್ಯವನ್ನು ನಾನು ಮಾಡೋನಿದ್ದೇನೆ. ಒಟ್ಟಾಗಿ ಇದು ನಡಿಬೇಕು, ಇದು ಯಾವುದೋ ಒಬ್ಬರದ್ದು ಪ್ರಯತ್ನ ಅಲ್ಲ, ಎಲ್ಲರ ಪ್ರಯತ್ನದಿಂದ. ಮುಂದೆ ನಾವು ಇರ್ತೀವೋ ಬಿಡ್ತೀವೋ ಅದು ಬೇರೆ ಪ್ರಶ್ನೆ, ಆದರೆ ನಮ್ಮ ತಾಲೂಕಿನ ಬೆಳೆದಂಥ ರೈತರ ಪದಾರ್ಥಗಳು ಬೆಳೆ ಅದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುತಿಸುವಂತಾಗಬೇಕು. ಹಾಗಾಗಿ ಇನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ಕಾರ್ಲಾ ಕಜೆ ಮತ್ತು ಕಾರ್ಲಾ ಬಿಳಿ ಬೆಂಡೆ ಅದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪ್ರಸಿದ್ಧಿ ಆಗಬೇಕು ಅನ್ನುವಂಥ ನಮ್ದಿದೆ. ಈಗಾಗಲೇ ಬೆಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದವ್ರ ಜೊತೆಗೆ ನಿರಂತರವಾದಂಥ ಮಾತುಕತೆಗಳನ್ನು ನಾನು ಮಾಡಿದ್ರಿಂದ ಅವರು ಇದಕ್ಕೆ ಬ್ರ್ಯಾಂಡನ್ನು ಕಲ್ಪಿಸ್ಕೊಡ್ಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಚೌಕಟ್ಟಿದೆ. ಅವರು ಕೂಡ ಇದನ್ನು ವಿಶ್ವವಿದ್ಯಾಲಯದಲ್ಲಿ ಬೆಳೆಸಿ ಇದನ್ನು ಯಾವ ರೀತಿ ಬ್ರ್ಯಾಂಡನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೃಷಿ ವಿಜ್ಞಾನದವರು ಶಿವಮೊಗ್ಗದ ಕೃಷಿ ವಿಜ್ಞಾನದ ಯೂನಿವರ್ಸಿಟಿನವರು ಕೂಡ ಈಗಾಗಲೇ ತಯಾರು ಮಾಡಿದ್ದಾರೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ನ ಹತ್ರ 7-8 ಬಾರಿ ಫೋನಲ್ಲಿ ಮಾತಾಡಿದ್ರು ಹೇಗೆ ಮಾಡೋದು ಅಂತ. ನಾವೊಂದಿಷ್ಟು ಸಲಹೆ ಕೊಟ್ಟಿದ್ದೆ, ಅವರು ಒಂದಿಷ್ಟು ಸಲಹೆಗಳನ್ನು ತೆಗೆದುಕೊಂಡಿದ್ದಾರೆ. ಅಧಿಕೃತವಾದಂಥ ಬ್ರ್ಯಾಂಡ್, ಈಗ ನಾವು ಹೇಳ್ತಾ ಇರೋವಂಥ ಬ್ರ್ಯಾಂಡ್, ವಿಶ್ವವಿದ್ಯಾಲಯದ ಅಧಿಕೃತವಾದಂಥ ಇದು ಬ್ರ್ಯಾಂಡ್ ಮಾಡಿದರೆ ರೈತರಿಂದ ಸಬ್ಸಿಡಿ ಸಿಗಲಿಕ್ಕೆ ಇದು ಸಾಧ್ಯ ಇದೆ. ನಾವು ಈ ಹಿನ್ನೆಲೆಯಲ್ಲಿ ಇದು ಬ್ರ್ಯಾಂಡ್ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿದೆ. ಅವಾಗ ರೈತರ ಬೆಂಬಲ ಬೆಲೆಗಳು ಇದಕ್ಕೆ ಕೊಡುವಂಥಕ್ಕೆ ಸಾಧ್ಯ ಇದೆ. ಹಾಗಾಗಿ ಇನ್ನು ಮುಂದಿನ ಮಾರ್ಚ್ ಮೇನ ಹೊತ್ತಿಗೆ ಕೃಷಿ ವಿಶ್ವವಿದ್ಯಾಲಯ ಇದು ಕಾರ್ಕಳದ ಕಾರ್ಲಾ ಕಜೆಯನ್ನು ಏನಾದರೂ ಬ್ರ್ಯಾಂಡ್ ಅಂತೇಳಿ ಅವ್ರು ಘೋಷಣೆ ಮಾಡಿಕೊಂಡ್ರೆ ರೈತರ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಇದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನದಲ್ಲೂ ಕೂಡ ನಾವು ತೊಡಗಿದ್ದೇವೆ. ನಾನು ಗೀತಾಂಜಲಿ ಸುವರ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ರಾಜ್ಯದ ಬಿಜೆಪಿಯ ಕಾರ್ಯಕಾರಿಣಿ ಸದಸ್ಯೆಯಾಗಿದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಾರ್ಕಳದಲ್ಲಿದ್ದೇನೆ. ಕಳೆದ ಸಲ ಕಾರ್ಲಾ ಕಜೆಯನ್ನು ಮಾಡಿ ಇಡೀ ಒಂದು ವಿಶ್ವದಲ್ಲೇ ಅವರು ಹೆಸರನ್ನು ತಂದಿದ್ದಾರೆ. ಈ ಸಲ ಕಾರ್ಲಾ ಕಜೆಯೊಂದಿಗೆ ಬಿಳಿ ಬೆಂಡೆ ಬೆಳೆಸಿ ಇವತ್ತು ಅದನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಹಾಗೆಯೇ ವಿವಿಧ ಖಾದ್ಯಗಳ ರುಚಿಯನ್ನು ನಾವು ಕಂಡಿದ್ದೇವೆ. ಬೆಂಡೆಯಲ್ಲಿ ಇಷ್ಟೆಲ್ಲ ವಿವಿಧ ಖಾದ್ಯಗಳನ್ನು ಮಾಡಲಿಕ್ಕೆ ಆಗ್ತದಂತ ನನಗೆ ಇವತ್ತೇ ಗೊತ್ತಾದದ್ದು. ಯಾಕಂದರೆ ನಾವು ಬೆಂಡೆಯಲ್ಲಿ ಸಾರು ಮಾಡ್ತೇವೆ, ಉಪ್ಕರಿ ಮಾಡ್ತೇವೆ, ಪುಳಿಮುಂಚಿ ಮಾಡ್ತೇವೆ. ಆದರೆ ಇವತ್ತು ನೋಡುವಾಗ ನಾನು ಕೆಲವೆಲ್ಲ ಟೇಸ್ಟ್
ಇಷ್ಟಿಷ್ಟು ಒಳ್ಳೆ ಒಳ್ಳೆ ಖಾದ್ಯಗಳು ಇವೆ. ನಾನು ಮೊದಲಿಗೆ ನಮ್ಮ ಮಹಿಳಾ ಮೋರ್ಚಕ್ಕೆ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳ್ತೇನೆ. ಇದರ ಜೊತೆಗೆ ಮಹಿಳಾ ಮೋರ್ಚಕ್ಕೆ ಪೂರ್ಣ ಸಹಕಾರವನ್ನು ಕೊಡುವಂತಹ ಎಲ್ಲ ವಿವಿಧ ಸ್ತರದ ನಾಯಕರುಗಳಿಗೆ, ಹಾಗೆಯೇ ನಮ್ಮ ವಿವಿಧ ಪದಾಧಿಕಾರಿಗಳಿಗೆ, ಹಾಗೆಯೇ ಮೊದಲಿಗೆ ಹೇಳಬೇಕು ನಮ್ಮ ಸಚಿವರಾದ ಸುನೀಲ್ ಕುಮಾರ್ ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಈ ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರಚಾರದಲ್ಲಿರುವಂತಹ ಸಚಿವರಿದ್ರೆ ನಮ್ಮ ಶಾಸಕರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ನಾನು ಮಾಲಿನಿ ಜಯಶೆಟ್ಟಿ, ಕಾರ್ಕಳ ತಾಲೂಕು ಮಹಿಳಾ ಮೋರ್ಚಾದ ಅಧ್ಯಕ್ಷರು. ವಿವಿಧ ಬಗೆಯ ಖಾದ್ಯಗಳನ್ನು ಮಹಿಳೆಯರು ಮನೆ ಮನೆಗಳಿಂದ ಮಾಡಿ ತಂದಿದ್ದಾರೆ, ಮತ್ತು ಬಿಳಿ ಬೆಂಡೆಯನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಮೂಲಕ ಕಾರ್ಕಳದ ಜನತೆ ನಮಗೆ ಉತ್ತಮವಾದ ಮಹಿಳಾ ಮೋರ್ಚಾಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ವೀಣಾ ಶೆಟ್ಟಿ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರು. ಈ ಒಂದು ಬ್ರ್ಯಾಂಡ್ ಮೇಳದಲ್ಲಿ ಏನೆಲ್ಲ ಬೆಂಡೆ ತರಕಾರಿಯಲ್ಲಿ ಏನೆಲ್ಲ ತಿಂಡಿ ತಿನಿಸುಗಳನ್ನು ಮಾಡ್ಬೋದು, ಏನೆಲ್ಲ ಪದಾರ್ಥಗಳನ್ನು ಮಾಡ್ಬೋದು, ಎಲ್ಲ ಬಗೆಯ ಪದಾರ್ಥಗಳನ್ನು ಇವತ್ತು ಮಹಿಳೆಯರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದೇ ರೀತಿ ತಮ್ಮ ತಮ್ಮ ಮನೆಗಳಲ್ಲಿ ಬೆಳೆದಂತಹ ನಮ್ಮ ಎಲ್ಲ ಮಹಿಳಾ ಮೋರ್ಚಾದ ಎಲ್ಲ 7 ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರು, ಸರ್ವ ಸದಸ್ಯರು ಈ ಒಂದು ಬೆಂಡೆಯನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನನಗೆ ನಿಜವಾಗಿಯೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂತೇಳಿದರೆ ಕಾರ್ಕಳ ಯಾವಾಗಲೂ ನಾನು ಹೇಳೋದುಂಟು, ಕಾರ್ಕಳ ನಮ್ಮದು ಪಾರ್ಟಿ ವಿತ್ ಡಿಫರೆನ್ಸ್ ಹೇಳಿದಾಗೆ ಕಾರ್ಕಳ ಇಸ್ ಡಿಫರೆಂಟ್.